ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 9/4/2024 ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಈಗ ಎಲ್ಲ ಕಡೆಯಿಂದ ನಿಮ್ಮ ಮೋಹದ ಎಳೆ ಸಮಾಪ್ತಿಯಾಗಬೇಕು. ಏಕೆಂದರೆ ನೀವೀಗ ವಾಪಸ್ ಮನೆಗೆ ಹೋಗಬೇಕು. ಬ್ರಾಹ್ಮಣ ಕುಲದ ಹೆಸರನ್ನು ಹಾಳು ಮಾಡುವಂತಹ ಯಾವ ವಿಕರ್ಮವನ್ನು ನೀವೀಗ ಮಾಡಬಾರದು. ಇಂದಿನ ಪ್ರಶ್ನೆಯಾಗಿದೆ, ಪರಮಾತ್ಮ ತಂದೆ ಯಾವ ಮಕ್ಕಳನ್ನು ನೋಡಿ ನೋಡಿ ಬಹಳಷ್ಟು ಹರ್ಷಿತರಾಗುತ್ತಾರೆ? ಎಂತಹ ಮಕ್ಕಳು ಪರಮಾತ್ಮ ತಂದೆಯ ನಯನದಲ್ಲಿ ಸಮಾವೇಶ ಆಗಿದ್ದಾರೆ? ಉತ್ತರ: ಯಾರೆಲ್ಲ ಮಕ್ಕಳು ಅನೇಕರಿಗೆ ಸುಖವನ್ನು ನೀಡುವಂತವರಾಗುತ್ತಾರೋ ಮತ್ತು ಸೇವಾದಾರಿಗಳಾಗುತ್ತಾರೋ ಅಂತಹ ಮಕ್ಕಳನ್ನು ನೋಡಿ ನೋಡಿ ಪರಮಾತ್ಮ ತಂದೆ ಹರ್ಷಿತರಾಗುತ್ತಾರೆ. ಒಬ್ಬ ತಂದೆಯ ಜೊತೆಗೆ ನಾನು ಮಾತನಾಡಬೇಕು, ಒಬ್ಬ ತಂದೆಯ ಮಾತನ್ನೇ ನಾನು ಕೇಳಬೇಕು, ಒಬ್ಬ ತಂದೆಯ ಜೊತೆಗೆ ನಾನೀಗ ಇರಬೇಕು ಅನ್ನುವ ಮಾತು ಯಾವ ಮಕ್ಕಳ ಬುದ್ಧಿಯಲ್ಲಿ ಇರುತ್ತದೆಯೋ ಇಂತಹ ಮಕ್ಕಳು ಪರಮಾತ್ಮ ತಂದೆಯ ನಯನದಲ್ಲಿ ಸಮಾವೇಶ ಆಗಿರುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನ ಸೇವೆಯನ್ನು ಮಾಡುವಂತಹ ಮಕ್ಕಳೇ ನನಗೆ ಅತೀ ಪ್ರಿಯ ಆಗಿದ್ದಾರೆ. ನನ್ನ ಸೇವೆಯನ್ನು ಮಾಡುವಂತಹ ಮಕ್ಕಳನ್ನು ಪರಮಾತ್ಮ ತಂದೆಯಾದ ನಾನು ನೆನಪು ಮಾಡುತ್ತೇನೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಇದಂತೂ ಗೊತ್ತಿದೆ, ನಾವೀಗ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ಅದೇ ಪರಮಾತ್ಮ ತಂದೆ ಪುನಃ ಟೀಚರ್ನ ರೂಪದಲ್ಲಿ ಶಿಕ್ಷಣವನ್ನು ಕಲಿಸುವಂತಹ ತಂದೆಯಾಗಿದ್ದಾರೆ. ಅದೇ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ. ಅದೇ ಪರಮಾತ್ಮ ತಂದೆ ಸದ್ಗತಿದಾತ ಆಗಿದ್ದಾರೆ. ಅದೇ ಪರಮಾತ್ಮ ತಂದೆ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುವಂತವರಾಗಿದ್ದಾರೆ ಮತ್ತು ಅದೇ ಪರಮಾತ್ಮ ತಂದೆ ಬಹಳ ಸಹಜವಾದ ಮಾರ್ಗವನ್ನು ತೋರಿಸುತ್ತಾರೆ. ಪತಿತರಿಂದ ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮಗೆ ಯಾವ ಕಷ್ಟವನ್ನೂ ಕೊಡುವುದಿಲ್ಲ. ಪತಿತರಿಂದ ಪಾವನ ಆಗುವ ಮಾತಿನಲ್ಲಿ ಪರಮಾತ್ಮ ತಂದೆ ನಮಗೆ ಯಾವ ಕಷ್ಟವನ್ನೂ ಕೊಡುವುದಿಲ್ಲ. ಬಲೇ ನೀವು ಎಲ್ಲಿಗಾದರೂ ಹೋಗಿ. ನೀವು ಸುತ್ತಾಡುವುದಕ್ಕೋಸ್ಕರ, ತಿರುಗಾಡುವುದಕ್ಕೋಸ್ಕರ ವಿದೇಶಕ್ಕೆ ಹೋಗುತ್ತೀರಾ? ಆದರೆ ನೀವು ಎಲ್ಲಿಗೆ ಹೋದರೂ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ನೀವೀಗ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತೀರಾ? ಆದರೂ ಕೂಡ ಪರಮಾತ್ಮ ತಂದೆ ಪುನಃ ಹೇಳುತ್ತಾರೆ, ನೀವು ಸ್ವಯಂನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ. ದೇಹಾಭಿಮಾನವನ್ನು ತ್ಯಾಗ ಮಾಡಿ ಆತ್ಮ ಅಭಿಮಾನಿಯಾಗಿ. ನಾನು ಆತ್ಮ ಆಗಿದ್ದೇನೆ. ನಾನು ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದೇನೆ. ಒಂದು ಶರೀರದ ಮೂಲಕ ಪಾತ್ರವನ್ನು ಅಭಿನಯ ಮಾಡಿ ಪುನಃ ನಾನು ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ. ಕೆಲವರು 100 ವರ್ಷದವರೆಗೂ ಒಂದೇ ಶರೀರದ ಮೂಲಕ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಕೆಲವರು 80 ವರ್ಷದವರೆಗೂ ಒಂದೇ ಶರೀರದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಕೆಲವರು 2 ವರ್ಷದವರೆಗೂ ಒಂದೇ ಶರೀರದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಕೆಲವರು ಕೇವಲ 6 ತಿಂಗಳವರೆಗೂ ಒಂದೇ ಶರೀರದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಕೆಲವರು ಜನ್ಮವನ್ನು ಪಡೆದುಕೊಂಡ ತಕ್ಷಣ ಪುನಃ ಶರೀರವನ್ನು ತ್ಯಾಗ ಮಾಡಿ ಬಿಡುತ್ತಾರೆ. ಕೆಲವರು ಜನ್ಮವನ್ನು ಪಡೆದುಕೊಳ್ಳುವುದಕ್ಕಿಂತ ಮೊದಲೇ ತಾಯಿಯ ಗರ್ಭದಲ್ಲೇ ಶರೀರವನ್ನು ತ್ಯಾಗ ಮಾಡುತ್ತಾರೆ. ಈಗ ಎಲ್ಲರೂ ಇಲ್ಲಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಕಲಿಯುಗದ ಪುನರ್ಜನ್ಮಕ್ಕೂ ಸತ್ಯುಗದ ಪುನರ್ಜನ್ಮಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಇಲ್ಲಿ ನೀವು ಗರ್ಭದ ಮೂಲಕ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ, ಆದರೆ ಕಲಿಯುಗದ ಗರ್ಭಕ್ಕೆ ಗರ್ಭ ಜೈಲ್ ಎಂದು ಕರೆಯಲಾಗುತ್ತದೆ. ಸತ್ಯುಗದಲ್ಲಿ ಗರ್ಭ ಜೈಲ್ ಇರುವುದಿಲ್ಲ, ಏಕೆಂದರೆ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ವಿಕರ್ಮ ಇರುವುದಿಲ್ಲ. ಸತ್ಯುಗದಲ್ಲಿ ರಾವಣ ರಾಜ್ಯ ಇಲ್ಲ. ಪರಮಾತ್ಮ ತಂದೆ ಎಲ್ಲಾ ಮಾತಿನ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಾರೆ. ಬೇಹದ್ದಿನ ತಂದೆ ಕುಳಿತು ಈ ಬ್ರಹ್ಮ ತಂದೆಯ ಶರೀರದ ಮೂಲಕ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುವಾಗ ಈ ಶರೀರದಲ್ಲಿರುವಂತಹ ಬ್ರಹ್ಮ ತಂದೆಯ ಆತ್ಮ ಕೂಡ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತದೆ. ಜ್ಞಾನವನ್ನು ತಿಳಿಸುವಂತವರು ಜ್ಞಾನದ ಸಾಗರ ಆದಂತಹ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಆ ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಪರಮಾತ್ಮ ತಂದೆಗೆ ಸದಾ ಶಿವ ಎಂದು ಕರೆಯಲಾಗುತ್ತದೆ. ಆ ಪರಮಾತ್ಮ ತಂದೆ ಸದಾ ಶಿವ ಎಂದು ಹೇಳಿಸಿಕೊಳ್ಳುತ್ತಾರೆ. ಆ ಪರಮಾತ್ಮ ತಂದೆ ಪುನರ್ಜನ್ಮರಹಿತ ಆಗಿದ್ದಾರೆ. ಹೇಗೆ ಪರಮಾತ್ಮ ತಂದೆ ಪುನರ್ಜನ್ಮರಹಿತ ಆಗಿದ್ದಾರೋ ಅದೇ ರೀತಿ ಪರಮಾತ್ಮ ತಂದೆ ನಾಮರೂಪವನ್ನು ಧಾರಣೆ ಮಾಡಿಕೊಳ್ಳುವುದರಿಂದ ರಹಿತ ಆಗಿದ್ದಾರೆ. ಆ ಪರಮಾತ್ಮ ತಂದೆಗೆ ಸದಾ ಶಿವ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಸದಾ ಕಾಲಕ್ಕೋಸ್ಕರ ಶಿವ ಆಗಿದ್ದಾರೆ. ಪರಮಾತ್ಮ ತಂದೆಯ ಶರೀರಕ್ಕೆ ಹೆಸರನ್ನು ಇಡುವುದಿಲ್ಲ. ಶರೀರವನ್ನು ನೋಡಿ ಪರಮಾತ್ಮ ತಂದೆಗೆ ಹೆಸರನ್ನು ಇಡುವುದಿಲ್ಲ.
ಪರಮಾತ್ಮ ತಂದೆ ಯಾರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೋ ಆ ತನುವಿನ ಹೆಸರು ಪರಮಾತ್ಮ ತಂದೆಗೆ ಬರುವುದಿಲ್ಲ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ, ಆದರೆ ಆ ಬ್ರಹ್ಮ ತಂದೆಯ ಹೆಸರನ್ನು ಶಿವತಂದೆಗೆ ಇಡಲು ಸಾಧ್ಯ ಇಲ್ಲ. ಈಗ ನೀವೆಲ್ಲರೂ ಬೇಹದ್ದಿನ ಸನ್ಯಾಸವನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ಜಗತ್ತಿನಲ್ಲಿ ಇರುವಂತಹ ಸನ್ಯಾಸಿಗಳು ಹದ್ದಿನ ಸನ್ಯಾಸಿಗಳಾಗಿದ್ದಾರೆ. ಆ ಸನ್ಯಾಸಿಗಳ ಸನ್ಯಾಸ ಹದ್ದಿನ ಸನ್ಯಾಸ ಆಗಿದೆ. ಆ ಸನ್ಯಾಸಿಗಳ ಹೆಸರು ಕೂಡ ಚೇಂಜ್ ಆಗುತ್ತಿರುತ್ತದೆ. ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟು ಒಳ್ಳೆಯ ಹೆಸರನ್ನು ಇಟ್ಟಿದ್ದಾರೆ. ನಾಟಕದ ಅನುಸಾರ ಪರಮಾತ್ಮ ತಂದೆ ಯಾರಿಗೆ ಹೆಸರನ್ನು ಇಟ್ಟರೋ ಅವರೂ ಕೂಡ ಮಾಯ ಆಗಿಬಿಟ್ಟರು. ಅಂದರೆ ಯಾರಿಗೆ ಪರಮಾತ್ಮ ತಂದೆ ಹೆಸರನ್ನು ಇಟ್ಟರೋ ಅವರು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋದರು. ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ, ಈ ಮಕ್ಕಳು ನನ್ನ ಮಕ್ಕಳಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಸದಾ ನನ್ನ ಮಕ್ಕಳಾಗೇ ಇರುತ್ತಾರೆ. ಈ ಮಕ್ಕಳು ಎಂದೂ ನನಗೆ ಡೈವರ್ಸ್ ಅನ್ನು ಕೊಡಲು ಸಾಧ್ಯ ಇಲ್ಲ ಎಂದು. ಆದರೆ ಮಕ್ಕಳು ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಟ್ಟರು. ಆದ್ದರಿಂದ ಹೆಸರನ್ನು ಇಡುವುದರಿಂದ ಏನು ಲಾಭ ಆಗುತ್ತದೆ ಎಂದು ಪರಮಾತ್ಮ ತಂದೆ ಹೆಸರನ್ನು ಇಡುವುದನ್ನು ನಿಲ್ಲಿಸಿಬಿಟ್ಟರು. ಸನ್ಯಾಸಿಗಳು ಸನ್ಯಾಸವನ್ನು ಸ್ವೀಕಾರ ಮಾಡಿ ಪುನಃ ವಾಪಸ್ ಮನೆಗೆ ಬರುತ್ತಾರೆ. ಅವರು ವಾಪಸ್ ಮನೆಗೆ ಬಂದ ನಂತರ ಮೊದಲು ಅವರಿಗೆ ಯಾವ ಹಳೆಯ ಹೆಸರಿತ್ತೋ ಅದೇ ಹೆಸರಿನಿಂದ ಅವರನ್ನು ಗುರುತಿಸಲಾಗುತ್ತದೆ. ಸನ್ಯಾಸಿಗಳು ಕೂಡ ವಾಪಸ್ ಮನೆಗೆ ಬರುತ್ತಾರೆ ತಾನೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಸನ್ಯಾಸಿಗಳು ಸನ್ಯಾಸವನ್ನು ಸ್ವೀಕಾರ ಮಾಡಿದ ನಂತರ ಅವರಿಗೆ ತಮ್ಮ ಮಿತ್ರ ಸಂಬಂಧಿಗಳ ನೆನಪು ಬರುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ. ಸನ್ಯಾಸಿಗಳು ಸನ್ಯಾಸವನ್ನು ಸ್ವೀಕಾರ ಮಾಡಿದ ನಂತರವೂ ಅವರಿಗೆ ಮಿತ್ರ ಸಂಬಂಧಿ ಮುಂತಾದವರ ನೆನಪು ಬರುತ್ತದೆ. ಕೆಲವರಿಗೆ ಎಲ್ಲಾ ಮಿತ್ರ ಸಂಬಂಧಿ ಮುಂತಾದವರ ನೆನಪು ಬರುತ್ತಿರುತ್ತದೆ. ಕೆಲವರು ಮೋಹದಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯುತ್ತಾರೆ. ಕೆಲವರಿಗೆ ಅನ್ಯರ ಜೊತೆಗೆ ಮೋಹದ ಎಳೆ ಜೋಡಣೆ ಆಗಿರುತ್ತದೆ. ಕೆಲವರು ತಕ್ಷಣ ಆ ಮೋಹದ ಎಳೆಯನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾರೆ. ಕೆಲವರು ಎಲ್ಲಾ ಸಂಬಂಧಿಗಳ ಬಗ್ಗೆ ಇರುವಂತಹ ಮೋಹವನ್ನು ತಕ್ಷಣ ಸಮಾಪ್ತಿ ಮಾಡಿಕೊಳ್ಳುತ್ತಾರೆ. ನೀವೀಗ ಮೋಹವನ್ನು ಸಮಾಪ್ತಿ ಮಾಡಿಕೊಳ್ಳಲೇಬೇಕು, ಏಕೆಂದರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವೀಗ ವಾಪಸ್ ಮನೆಗೆ ಹೋಗಬೇಕು. ಪರಮಾತ್ಮ ತಂದೆ ಸ್ವಯಂ ಕುಳಿತು ತಿಳಿಸುತ್ತಾರೆ. ಬೆಳಗ್ಗೆ ಕೂಡ ಪರಮಾತ್ಮ ತಂದೆ ಮುರುಳಿಯನ್ನು ನುಡಿಸುವಾಗ ಮಕ್ಕಳಿಗೆ ತಿಳಿಸುತ್ತಿದ್ದರು. ಮಕ್ಕಳನ್ನು ನೋಡಿ ನೋಡಿ ಸುಖದ ಅನುಭವ ಆಗುತ್ತದೆ. ಏಕೆ? ಏಕೆಂದರೆ ಮಕ್ಕಳು ತಂದೆಯ ನಯನದಲ್ಲಿ ಸಮಾವೇಶ ಆಗಿದ್ದಾರೆ. ಆತ್ಮರಾದ ನೀವು ಮಣಿಯಾಗಿದ್ದೀರಾ, ಆತ್ಮರಾದ ನೀವು ಬಿಂದು ಆಗಿದ್ದೀರಾ. ಪರಮಾತ್ಮ ತಂದೆ ಮಕ್ಕಳನ್ನು ನೋಡಿ ನೋಡಿ ಖುಷಿ ಪಡುತ್ತಾರೆ. ಕೆಲವರು ಬಹಳ ಒಳ್ಳೆಯ ಮಕ್ಕಳಾಗಿದ್ದಾರೆ, ಆ ಮಕ್ಕಳು ಸೆಂಟರ್ ಅನ್ನು ಸಂಭಾಲನೆ ಮಾಡುತ್ತಾರೆ. ಇನ್ನು ಕೆಲವರು ಬ್ರಾಹ್ಮಣರಾಗಿ ಪುನಃ ವಿಕಾರಕ್ಕೆ ವಶ ಆಗಿ ಬಿಡುತ್ತಾರೆ. ಯಾರು ಬ್ರಾಹ್ಮಣರಾದ ನಂತರ ಪುನಃ ವಿಕಾರಕ್ಕೆ ವಶ ಆಗುತ್ತಾರೋ ಅಂಥವರು ಪರಮಾತ್ಮ ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡುವಂಥವರಾಗುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಇಲ್ಲಿ ಸೇವಾದಾರಿ ಮಕ್ಕಳನ್ನು ನೋಡಿ ನೋಡಿ ಹರ್ಷಿತರಾಗುತ್ತಾರೆ. ಬೇಹದ್ದಿನ ತಂದೆ ತಿಳಿಸುತ್ತಾರೆ, ಇಂತಹ ಮಕ್ಕಳು ಕುಲಕ್ಕೆ ಕಳಂಕವನ್ನು ತರುವಂತಹ ಮಕ್ಕಳಾಗಿದ್ದಾರೆ ಎಂದು. ಬ್ರಾಹ್ಮಣ ಕುಲದ ಹೆಸರನ್ನು ಕೆಲವರು ಹಾಳು ಮಾಡುತ್ತಾರೆ. ಮಕ್ಕಳಿಗೆ ತಂದೆ ಎಲ್ಲಾ ಮಾತನ್ನು ತಿಳಿಸುತ್ತಾರೆ. ಮಕ್ಕಳೇ, ನೀವೀಗ ಯಾರ ನಾಮರೂಪದಲ್ಲೂ ಸಿಕ್ಕಿ ಹಾಕಿಕೊಳ್ಳಬಾರದು. ಯಾರು ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೋ ಅವರು ಈಶ್ವರನ ಕುಲಕ್ಕೆ ಕಳಂಕವನ್ನು ತರುತ್ತಾರೆ. ಯಾರು ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೋ ಅಂಥವರಿಗೆ ಅರ್ಧ ಕುಲ ಕಳಂಕಿತರು ಎಂದು ಕರೆಯಲಾಗುತ್ತದೆ. ಯಾರು ಅರ್ಧ ಕುಲ ಕಳಂಕಿತರಾಗಿದ್ದಾರೋ ಅವರು ಪುನಃ ಸಂಪೂರ್ಣ ಕುಲ ಕಳಂಕಿತರಾಗಿ ಬಿಡುತ್ತಾರೆ. ಆ ಮಕ್ಕಳು ಸ್ವಯಂ ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ. ಬಾಬಾ, ನಾನು ಮಾಯೆಗೆ ವಶ ಆಗಿ ಕೆಳಗಡೆ ಬಿದ್ದು ಬಿಟ್ಟೆ. ನಾನು ಮುಖವನ್ನು ಕಪ್ಪು ಮಾಡಿಕೊಂಡೆ. ಮಾಯೆ ನನಗೆ ಪೆಟ್ಟನ್ನು ಕೊಟ್ಟಿತು. ಮಾಯೆ ನನಗೆ ಮೋಸವನ್ನು ಮಾಡಿತ್ತು ಎಂದು. ಮಾಯೆಯ ಬಿರುಗಾಳಿ ಬಹಳಷ್ಟು ಬರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕಾಮ ವಿಕಾರಕ್ಕೆ ವಶ ಆಗಿ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ಕೊಡುತ್ತೀರಾ. ಆದ್ದರಿಂದ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಪ್ರತಿಜ್ಞೆಯನ್ನು ಮಾಡಿಸುತ್ತಾರೆ. ಕೆಲವು ಮಕ್ಕಳು ರಕ್ತದಿಂದ ಪರಮಾತ್ಮ ತಂದೆಗೆ ಬಹಳ ದೊಡ್ಡ ಪತ್ರವನ್ನು ಬರೆಯುತ್ತಾರೆ. ಯಾರು ರಕ್ತದಿಂದ ಬಹಳ ದೊಡ್ಡ ಪತ್ರವನ್ನು ಬರೆದಿದ್ದಾರೋ ಅಂಥವರು ಇಂದು ಜ್ಞಾನ ಮಾರ್ಗದಲ್ಲಿ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಅಹೋ ಮಾಯೆ, ನೀನು ಬಹಳಷ್ಟು ಶಕ್ತಿಶಾಲಿ ಆಗಿದ್ದೀಯ. ರಕ್ತದಿಂದ ಯಾವ ಮಕ್ಕಳು ನನಗೆ ಪತ್ರವನ್ನು ಬರೆದು ಕೊಟ್ಟಿದ್ದರೋ ಅಂತಹ ಮಕ್ಕಳನ್ನು ಕೂಡ ನೀನು ನುಂಗಿಬಿಟ್ಟಿದ್ದೀಯ. ಹೇಗೆ ಪರಮಾತ್ಮ ತಂದೆ ಸಮರ್ಥ ಆಗಿದ್ದಾರೋ ಅದೇ ರೀತಿ ಮಾಯೆ ಕೂಡ ಸಮರ್ಥ ಆಗಿದೆ. ಅರ್ಧ ಕಲ್ಪದವರೆಗೂ ಪರಮಾತ್ಮ ತಂದೆಯ ಮೂಲಕ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ. ಸಮರ್ಥ ತಂದೆಯ ಸಮರ್ಥ ಆಸ್ತಿ ಅರ್ಧ ಕಲ್ಪಕ್ಕೋಸ್ಕರ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ.
ಅರ್ಧಕಲ್ಪಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ಸಮರ್ಥ ಆಸ್ತಿಯನ್ನು ನೀಡುತ್ತಾರೆ. ನಂತರ ಅರ್ಧಕಲ್ಪದವರೆಗೂ ಮಾಯೆ ಆ ಶಕ್ತಿಯನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ಇದು ಭಾರತದ ಮಾತಾಗಿದೆ. ದೇವಿ ದೇವತಾ ಧರ್ಮದ ಆತ್ಮರೇ ಶ್ರೀಮಂತರಿಂದ ಕಂಗಾಲಾಗಿ ಬಿಡುತ್ತಾರೆ. ನೀವೀಗ ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಹೋಗುತ್ತೀರಾ? ಈಗ ನೀವು ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಹೋದರೆ ನಿಮಗೆ ಆಶ್ಚರ್ಯ ಆಗುತ್ತದೆ. ನಾವೇ ಈ ಲಕ್ಷ್ಮೀನಾರಾಯಣರ ಮನೆತನದಲ್ಲಿ ಇದ್ದೆವು. ಈಗ ನಾವು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಈ ಬ್ರಹ್ಮ ತಂದೆಯ ಆತ್ಮ ಕೂಡ ಪರಮಾತ್ಮ ತಂದೆಯ ಮೂಲಕ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದೆ. ಮೊದಲು ಎಲ್ಲಾ ತೀರ್ಥ ಸ್ಥಾನಕ್ಕೂ ಹೋಗಿ ನೀವು ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಿದ್ದೀರಿ. ಈಗ ನಿಮಗೆ ಜ್ಞಾನ ಇದೆ. ಪ್ರತಿಯೊಬ್ಬರ 84 ಜನ್ಮದ ಜೀವನ ಕಥೆಯನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ನೀವು ಸದಾ ಹರ್ಷಿತರಾಗಿರಬೇಕು. ಈಗ ನೀವು ಹರ್ಷಿತರಾಗಿರುವಂತಹ ಸಂಸ್ಕಾರವನ್ನು ಧಾರಣೆ ಮಾಡಿಕೊಂಡರೆ ಪುನಃ ಈ ಸಂಸ್ಕಾರ ನಿಮ್ಮ ಜೊತೆಗೆ ಬರುತ್ತದೆ. ನಿಮಗೆ ಗೊತ್ತಿದೆ ನಾವೀಗ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು. ಬೇಹದ್ದಿನ ತಂದೆ ನಮಗೆ ಈ ರೀತಿ ದೇವತೆ ಆಗುವಂತಹ ಆಸ್ತಿಯನ್ನು ನೀಡುತ್ತಿದ್ದಾರೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಇಂತಹ ಆಸ್ತಿಯನ್ನು ನೀಡಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ. ಲಕ್ಷ್ಮೀನಾರಾಯಣರು ಎಲ್ಲಿಗೆ ಹೋದರು ಅನ್ನುವುದು ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ಈ ಲಕ್ಷ್ಮೀನಾರಾಯಣರು ಎಲ್ಲಿಗೆ ಹೋದರು ಅನ್ನುವುದು ಜಗತ್ತಿನಲ್ಲಿ ಒಬ್ಬ ಮನುಷ್ಯರಿಗೂ ಗೊತ್ತಿಲ್ಲ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಲಕ್ಷ್ಮೀನಾರಾಯಣರು ಎಲ್ಲಿಂದ ಬಂದಿದ್ದರೋ ಪುನಃ ಅಲ್ಲಿಗೆ ಹೋದರು ಎಂದು. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬುದ್ಧಿಯ ಮೂಲಕ ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ. ಭಕ್ತಿ ಮಾರ್ಗದಲ್ಲಿ ನೀವು ವೇದಶಾಸ್ತ್ರವನ್ನು ಓದುತ್ತಾ ಬಂದಿದ್ದೀರಾ. ಈಗ ನಾನು ನಿಮಗೆ ಜ್ಞಾನವನ್ನು ತಿಳಿಸುತ್ತಿದ್ದೇನೆ. ನೀವೀಗ ನಿರ್ಣಯವನ್ನು ತೆಗೆದುಕೊಳ್ಳಿ. ಭಕ್ತಿಯ ಮಾತು ಸತ್ಯವಾದ ಮಾತಾಗಿದೆಯೋ ಅಥವಾ ಪರಮಾತ್ಮ ತಂದೆ ತಿಳಿಸುತ್ತಿರುವ ಮಾತು ಸತ್ಯವಾದ ಮಾತಾಗಿದೆಯೋ? ಪರಮಾತ್ಮ ತಂದೆ ರಾಮ ಆಗಿದ್ದಾರೆ. ರಾಮ ಆದಂತಹ ಪರಮಾತ್ಮ ತಂದೆ ಸತ್ಯವನ್ನೇ ಹೇಳುತ್ತಾರೆ, ರಾವಣ ಅಸತ್ಯವನ್ನು ಹೇಳುತ್ತಾರೆ. ಪ್ರತಿ ಮಾತಿನಲ್ಲೂ ರಾವಣ ಅಸತ್ಯವನ್ನೇ ಹೇಳುತ್ತಾರೆ. ಜ್ಞಾನದ ಮಾತಿನ ಬಗ್ಗೆ ಈ ರೀತಿ ಹೇಳಲಾಗುತ್ತದೆ, ನಿಮಗೆ ಗೊತ್ತಿದೆ ಮೊದಲು ನಾವೆಲ್ಲರೂ ಅಸತ್ಯವನ್ನೇ ಹೇಳುತ್ತಿದ್ದೆವು. ದಾನ ಪುಣ್ಯವನ್ನು ಜಗತ್ತಿನ ಜನ ಮಾಡುತ್ತಾರೆ. ದಾನ ಪುಣ್ಯವನ್ನು ಮಾಡಿದರೂ ಕೂಡ ಎಲ್ಲರೂ ಏಣಿಯನ್ನು ಇಳಿಯುತ್ತಾ ಬರುತ್ತಾರೆ. ನೀವು ಭಕ್ತಿ ಮಾರ್ಗದಲ್ಲಿ ಆತ್ಮರಿಗೆ ದಾನವನ್ನು ನೀಡುತ್ತೀರಾ? ಪಾಪಾತ್ಮರು ಪಾಪಾತ್ಮರಿಗೆ ದಾನವನ್ನು ನೀಡಿದರೆ ಅವರು ಹೇಗೆ ಪುಣ್ಯಾತ್ಮರಾಗಲು ಸಾಧ್ಯ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸತ್ಯಯುಗದಲ್ಲಿ ಆತ್ಮರು ಆತ್ಮರ ಜೊತೆಗೆ ಕೊಡುವ ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡುವುದಿಲ್ಲ. ಈ ಕಲಿಯುಗದಲ್ಲಿ ಲಕ್ಷಾಂತರ ರೂಪಾಯಿ ಸಾಲವನ್ನು ಪಡೆದುಕೊಳ್ಳುತ್ತಾರೆ. ಈ ರಾವಣ ರಾಜ್ಯದಲ್ಲಿ ಹೆಜ್ಜೆ ಹೆಜ್ಜೆಗೂ ಮನುಷ್ಯರ ಜೀವನದಲ್ಲಿ ದುಃಖ ಇದೆ. ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ. ನಿಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಪದುಮದಷ್ಟು ಪ್ರಾಪ್ತಿಯಾಗುತ್ತಿದೆ. ನೀವು ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮಗೆ ಪದುಮದಷ್ಟು ಸಂಪಾದನೆ ಆಗುತ್ತಿದೆ. ದೇವತೆಗಳು ಹೇಗೆ ಪದಂಪತಿ ಆಗುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಸ್ವರ್ಗ ಅಂತೂ ಅವಶ್ಯವಾಗಿ ಇತ್ತು. ಆದ್ದರಿಂದ ಸ್ವರ್ಗದ ಸಂಕೇತ ಈಗಲೂ ಇದೆ. ಆ ಸ್ವರ್ಗದ ದೇವತೆಗಳ ಸಂಕೇತ ಈಗಲೂ ಇದೆ. ಆದರೆ ದೇವತೆಗಳು ಅಂತಹ ಯಾವ ಕರ್ಮವನ್ನು ಹಿಂದಿನ ಜನ್ಮದಲ್ಲಿ ಮಾಡಿರುವ ಕಾರಣ ಅವರಿಗೆ ಇಂತಹ ರಾಜ್ಯಭಾಗ್ಯ ಪ್ರಾಪ್ತಿಯಾಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಸ್ವರ್ಗ ಹೊಸ ಜಗತ್ತಾಗಿದೆ. ಅಂದ ಮೇಲೆ ಹೊಸ ಜಗತ್ತಿನಲ್ಲಿ ವ್ಯರ್ಥ ವಿಚಾರ ಯಾರ ಮನಸ್ಸಿನಲ್ಲೂ ನಡೆಯುವುದಿಲ್ಲ. ಹೊಸ ಜಗತ್ತಿಗೆ ಸುಖಧಾಮ ಎಂದು ಕರೆಯಲಾಗುತ್ತದೆ. ಇದು 5000 ವರ್ಷದ ಮಾತಾಗಿದೆ. ನೀವೀಗ ಸುಖವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಪಾವನ ಆಗುವುದಕ್ಕೋಸ್ಕರ ನೀವೀಗ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಇಲ್ಲಿ ಪರಮಾತ್ಮ ತಂದೆ ಪಾವನ ಆಗಲು ಅನೇಕ ಯುಕ್ತಿಯನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ. ಶಾಂತಿಧಾಮ ಆತ್ಮರ ನಿವಾಸ ಸ್ಥಾನ ಆಗಿದೆ. ಆ ಶಾಂತಿಧಾಮಕ್ಕೆ ಮಧುರ ಮನೆ ಎಂದು ಕರೆಯಲಾಗುತ್ತದೆ. ಹೇಗೆ ಜನ ವಿದೇಶಕ್ಕೆ ಹೋಗುತ್ತಾರೆ. ವಿದೇಶಕ್ಕೆ ಹೋದಂತಹ ವ್ಯಕ್ತಿಗಳು ತಿಳಿದುಕೊಳ್ಳುತ್ತಾರೆ, ನಾನೀಗ ವಿದೇಶದಿಂದ ನನ್ನ ಮಧುರ ಮನೆಗೆ ವಾಪಸ್ ಹೋಗುತ್ತೇನೆ ಎಂದು. ನಮ್ಮೆಲ್ಲರ ಮಧುರ ಮನೆ ಶಾಂತಿಧಾಮ ಆಗಿದೆ. ಪರಮಾತ್ಮ ತಂದೆ ಶಾಂತಿಯ ಸಾಗರ ಆಗಿದ್ದಾರೆ. ಅಂತಿಮ ಸಮಯದಲ್ಲಿ ಮಾತ್ರ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಪಾತ್ರವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಸ್ವಯಂ ಶಾಂತಿಯ ಸಾಗರ ಆಗಿದ್ದಾರೆ. ಈ ಸೃಷ್ಟಿಯ ಅಂತಿಮ ಸಮಯದಲ್ಲಿ ಮಾತ್ರ ಪರಮಾತ್ಮ ತಂದೆಯ ಪಾತ್ರ ನಡೆಯುತ್ತದೆ. ಅಂದ ಮೇಲೆ ಬಹಳ ಸಮಯದವರೆಗೆ ಪರಮಾತ್ಮ ತಂದೆ ಶಾಂತಿಯಲ್ಲೇ ಇರುತ್ತಾರೆ. ಪರಮಾತ್ಮ ತಂದೆಯ ಪಾತ್ರಕ್ಕೆ ಬಹಳ ಸಣ್ಣ ಪಾತ್ರ ಎಂದು ಕರೆಯಲಾಗುತ್ತದೆ.
ಈ ನಾಟಕದಲ್ಲಿ ನಿಮ್ಮ ಪಾತ್ರ ಹೀರೋ ಹೀರೋಯಿನ್ನ ಪಾತ್ರ ಆಗಿದೆ. ನೀವೇ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಈಗ ನಿಮಗೆ ಎಷ್ಟು ನಶೆ ಇದೆಯೋ ಅಷ್ಟು ನಶೆ ಬೇರೆ ಯಾರಿಗೂ ಎಂದಿಗೂ ಇರಲು ಸಾಧ್ಯ ಇಲ್ಲ. ಮತ್ತು ಕೆಲವರ ಅದೃಷ್ಟದಲ್ಲಿ ಸ್ವರ್ಗದ ಸುಖ ಇಲ್ಲ. ಈಗ ಮಕ್ಕಳಾದ ನಿಮಗೆ ಸ್ವರ್ಗದ ಸುಖ ಸಿಗುತ್ತಿದೆ. ಪರಮಾತ್ಮ ತಂದೆ ಯಾವ ಮಕ್ಕಳನ್ನು ನೋಡುತ್ತಾರೆ ಅಂದರೆ, ಯಾವ ಮಕ್ಕಳು ಪರಮಾತ್ಮ ತಂದೆಗೆ ಬಾಬಾ ನಾನು ನಿಮ್ಮ ಜೊತೆಗೇ ಮಾತನಾಡುತ್ತೇನೆ, ನೀವು ಹೇಳುವುದನ್ನೇ ನಾನು ಕೇಳುತ್ತೇನೆ, ಸದಾ ನಾನು ನಿಮ್ಮ ಜೊತೆಗೇ ಇರುತ್ತೇನೆ ಎಂದು ಪರಮಾತ್ಮ ತಂದೆಗೆ ಹೇಳುತ್ತಾರೋ, ಅಂತಹ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳಾದ ನಿಮ್ಮನ್ನು ನೋಡಿ ನೋಡಿ ನಾನು ಬಹಳಷ್ಟು ಖುಷಿ ಪಡುತ್ತೇನೆ. 5000 ವರ್ಷದ ನಂತರ ನಾನು ಈ ಸೃಷ್ಟಿಗೆ ಬಂದಿದ್ದೇನೆ. ಮಕ್ಕಳಾದ ನಿಮ್ಮನ್ನು ದುಃಖಧಾಮದಿಂದ ಸುಖಧಾಮಕ್ಕೆ ನಾನು ಕರೆದುಕೊಂಡು ಹೋಗುತ್ತೇನೆ. ಏಕೆಂದರೆ ನೀವೆಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಸುಟ್ಟು ಭಸ್ಮ ಆಗಿದ್ದೀರಾ. ಈಗ ಪುನಃ ಪರಮಾತ್ಮ ತಂದೆ ಬಂದು ಸ್ಮಶಾನದಿಂದ ನಮ್ಮನ್ನು ಮುಕ್ತ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಬಂದು ಸಮಾಧಿಯಿಂದ ನಮ್ಮನ್ನು ಮೇಲೆ ಎತ್ತುತ್ತಿದ್ದಾರೆ. ಈ ಸಮಯದಲ್ಲಿ ಎಲ್ಲಾ ಆತ್ಮರು ಈ ಸೃಷ್ಟಿಯಲ್ಲಿ ಉಪಸ್ಥಿತರಾಗಿದ್ದಾರೆ. ಈಗ ಎಲ್ಲರನ್ನು ಪರಮಾತ್ಮ ತಂದೆ ಪಾವನ ಮಾಡಲೇಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಬುದ್ಧಿಯ ಮೂಲಕ ಒಬ್ಬ ಸದ್ಗುರುವನ್ನು ನೆನಪು ಮಾಡಿ ಮತ್ತು ಉಳಿದ ಎಲ್ಲಾ ವ್ಯಕ್ತಿಗಳನ್ನು ಮರೆತು ಬಿಡಿ. ಒಬ್ಬ ತಂದೆಯ ಜೊತೆಗೆ ನಾವೀಗ ಸಂಬಂಧವನ್ನು ಇಟ್ಟುಕೊಳ್ಳಬೇಕು. ನೀವೇ ಪರಮಾತ್ಮ ತಂದೆಗೆ ಹೇಳಿದ್ದೀರಾ, ಪರಮಾತ್ಮ ತಂದೆ ನೀವು ಬಂದರೆ ನಮಗೆ ನಿಮ್ಮನ್ನು ಬಿಟ್ಟು ಈ ಸೃಷ್ಟಿಯಲ್ಲಿ ಬೇರೆ ಯಾರೂ ಇಲ್ಲ ಎಂದು ನಾವು ತಿಳಿದುಕೊಳ್ಳುತ್ತೇವೆ. ನಾವು ನಿಮ್ಮ ಮತದಂತೆ ನಡೆಯುತ್ತೇವೆ, ನಾವು ಶ್ರೇಷ್ಠರಾಗುತ್ತೇವೆ ಎಂದು. ಸರ್ವಶ್ರೇಷ್ಠ ಭಗವಂತ ಎಂದು ಗಾಯನ ಕೂಡ ಇದೆ ಅಂದ ಮೇಲೆ ಪರಮಾತ್ಮ ತಂದೆಯ ಮತ ಕೂಡ ಸರ್ವಶ್ರೇಷ್ಠ ಮತ ಆಗಿದೆ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನೀಗ ನಿಮಗೆ ಯಾವ ಜ್ಞಾನವನ್ನು ನೀಡುತ್ತಿದ್ದೇನೋ ಆ ಜ್ಞಾನ ಪುನಃ ಪ್ರಾಯಲೋಪ ಆಗುತ್ತದೆ. ಭಕ್ತಿ ಮಾರ್ಗದ ಶಾಸ್ತ್ರ ಪರಂಪರೆಯಿಂದ ನಡೆಯುತ್ತಾ ಬರುತ್ತದೆ. ರಾವಣ ಕೂಡ ಸದಾ ಇದ್ದಾರೆ ಎಂದು ಜಗತ್ತಿನ ಜನ ಹೇಳುತ್ತಾರೆ. ರಾವಣ ಸದಾ ಈ ಸೃಷ್ಟಿಯಲ್ಲಿ ಇದ್ದಾರೆ ಎಂದು. ನೀವು ಜನರನ್ನು ಕೇಳಬೇಕು, ರಾವಣನನ್ನು ಯಾವಾಗಿನಿಂದ ನೀವು ಸುಡುತ್ತಿದ್ದೀರಾ, ಏಕೆ ಸುಡುತ್ತೀರಾ ಎಂದು ನೀವು ಜನರನ್ನು ಕೇಳಬೇಕು. ರಾವಣನನ್ನು ನಾವು ಏಕೆ ಸುಡುತ್ತೇವೆ ಅನ್ನುವ ಶಬ್ದದ ಅರ್ಥವನ್ನು ತಿಳಿದುಕೊಳ್ಳದೇ ಇರುವ ಕಾರಣ ಎಷ್ಟೊಂದು ಗಲಾಟೆಯನ್ನು ಮಾಡುತ್ತಾರೆ. ರಾವಣನನ್ನು ಸುಡುವಂತಹ ಸಮಯದಲ್ಲಿ ಅನೇಕ ಅತಿಥಿಗಳನ್ನು ಕರೆಸುತ್ತಾರೆ. ಹೇಗೆ ಸಮ್ಮೇಳನವನ್ನು ಮಾಡುತ್ತಾರೆ ತಾನೆ, ಆ ರೀತಿ ರಾವಣನನ್ನು ಸುಡುವಂತಹ ಸಮ್ಮೇಳನವನ್ನು ಮಾಡುತ್ತಾರೆ. ಆದರೆ ಯಾವಾಗಿನಿಂದ ನಾವು ಈ ರೀತಿ ರಾವಣನ ಮೂರ್ತಿಯನ್ನು ನಿರ್ಮಾಣ ಮಾಡಿ ಸುಡುತ್ತಾ ಬಂದಿದ್ದೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ದಿನ ಪ್ರತಿದಿನ ಕಳೆದಂತೆ ರಾವಣನ ಮೂರ್ತಿಯನ್ನು ದೊಡ್ಡ ಸೈಜ್ನಲ್ಲಿ ನಿರ್ಮಾಣ ಮಾಡುತ್ತಾರೆ. ಜಗತ್ತಿನ ಜನ ಹೇಳುತ್ತಾರೆ, ಪರಂಪರೆಯಿಂದ ರಾವಣ ಇದೇ ರೀತಿ ಇದ್ದಾರೆ ಎಂದು. ಆದರೆ ಈ ರೀತಿ ಪರಂಪರೆಯಿಂದ ರಾವಣ ಇರಲು ಸಾಧ್ಯ ಇಲ್ಲ. ಕೊನೆಗೂ ಎಲ್ಲಿಯವರೆಗೂ ರಾವಣನನ್ನು ಇದೇ ರೀತಿ ಸುಡುತ್ತಿರುತ್ತೀರಾ? ನಿಮಗೆ ಗೊತ್ತಿದೆ, ಈಗ ಕಲಿಯುಗದ ಸಮಯ ಬಹಳ ಕಡಿಮೆ ಇದೆ. ಪುನಃ ರಾವಣನ ರಾಜ್ಯವೇ ಇರುವುದಿಲ್ಲ. ಈಗ ನಿಮಗೆ ಗೊತ್ತಿದೆ, ರಾವಣ ರಾಜ್ಯದ ಸಮಯ ಸಮಾಪ್ತಿಯಾಗುತ್ತಾ ಬಂದಿದೆ. ಈಗ ಸ್ವಲ್ಪ ಸಮಯ ಉಳಿದಿದೆ, ಪುನಃ ರಾವಣನ ರಾಜ್ಯ ಇರುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ರಾವಣ ನಿಮ್ಮ ಬಹಳ ದೊಡ್ಡ ಶತ್ರು ಆಗಿದ್ದಾನೆ. ಅಂದ ಮೇಲೆ ನೀವೀಗ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು. ಮನುಷ್ಯರ ಬುದ್ಧಿಯಲ್ಲಿ ಇಂತಹ ಅನೇಕ ಮಾತುಗಳಿದೆ, ನಿಮಗೆ ಗೊತ್ತಿದೆ. ಸೆಕೆಂಡ್ ಸೆಕೆಂಡಿಗೂ ನಾಟಕದಲ್ಲಿ ಏನೆಲ್ಲಾ ನಡೆಯುತ್ತಿದೆಯೋ ಅದೆಲ್ಲವೂ ಮೊದಲೇ ನಾಟಕದಲ್ಲಿ ಫಿಕ್ಸ್ ಆಗಿದೆ. ತಿಥಿ ತಾರೀಖ್ ಸಂಪೂರ್ಣ ಲೆಕ್ಕವನ್ನು ನೀವೀಗ ಬರೆಯಬಹುದು. ಎಷ್ಟು ಗಂಟೆ, ಎಷ್ಟು ವರ್ಷ, ಎಷ್ಟು ತಿಂಗಳವರೆಗೂ ನಾವು ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಎಂದು ನೀವೀಗ ತಿಥಿ ತಾರೀಖನ್ನು ಬರೆಯಬಹುದು. ಈಗ ಈ ಸಂಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಪರಮಾತ್ಮ ತಂದೆ ನಮಗೆ ಈ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಪತಿತ ಪಾವನ ಆಗಿದ್ದೇನೆ. ಹೇ ಪತಿತ ಪಾವನ, ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ. ಪಾವನ ಜಗತ್ತು ಅಂದರೆ ಶಾಂತಿಧಾಮ ಮತ್ತು ಸುಖಧಾಮ ಆಗಿದೆ. ಈಗ ಎಲ್ಲರೂ ಪತಿತರಾಗಿದ್ದಾರೆ. ನೀವು ಸದಾ ಬಾಬಾ ಬಾಬಾ ಎಂದು ಹೇಳುತ್ತಿರಬೇಕು. ಬಾಬಾ ಅನ್ನುವ ಶಬ್ದವನ್ನು ಮರೆಯಬಾರದು. ಆಗ ಸದಾ ಶಿವತಂದೆಯ ನೆನಪು ಬರುತ್ತದೆ. ಶಿವತಂದೆ ನಮಗೆ ತಂದೆಯಾಗಿದ್ದಾರೆ. ಶಿವತಂದೆ ನಮ್ಮ ಬಾಬಾ ಆಗಿದ್ದಾರೆ. ಮೊಟ್ಟ ಮೊದಲು ಪರಮಾತ್ಮ ತಂದೆ ನಮಗೆ ಬೇಹದ್ದಿನ ತಂದೆಯಾಗಿದ್ದಾರೆ. ಬಾಬಾ ಎಂದು ಹೇಳಿದ ತಕ್ಷಣ ಆಸ್ತಿಯ ಖುಷಿಯ ಅನುಭವ ಆಗುತ್ತದೆ. ಕೇವಲ ಭಗವಂತ ಅಥವಾ ಈಶ್ವರ ಎಂದು ಹೇಳಿದಾಗ ಎಂದು ಜ್ಞಾನದ ವಿಚಾರ ಮನಸ್ಸಿನಲ್ಲಿ ಬರುವುದಿಲ್ಲ. ನೀವೀಗ ಎಲ್ಲರಿಗೂ ತಿಳಿಸಬೇಕು, ಬೇಹದ್ದಿನ ತಂದೆ ಬ್ರಹ್ಮನ ಮೂಲಕ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈ ಬ್ರಹ್ಮನ ಶರೀರ ಪರಮಾತ್ಮ ತಂದೆಯ ರಥ ಆಗಿದೆ.
ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ತಿಳಿಸುತ್ತಾರೆ, ಮಕ್ಕಳೇ ನಾನೀಗ ನಿಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತೇನೆ, ಈ ಬ್ಯಾಡ್ಜ್ನಲ್ಲಿ ಸಂಪೂರ್ಣ ಜ್ಞಾನ ಸಮಾವೇಶ ಆಗಿದೆ, ಅಂತ್ಯದಲ್ಲಿ ಶಾಂತಿಧಾಮ ಮತ್ತು ಸುಖಧಾಮದ ನೆನಪೇ ನಿಮಗೆ ಇರುತ್ತದೆ. ಈ ದುಃಖಧಾಮವನ್ನು ನೀವು ಮರೆಯುತ್ತಾ ಹೋಗುತ್ತೀರಾ? ನಿಮಗೆ ಗೊತ್ತಿದೆ, ನಾವೆಲ್ಲರೂ ನಂಬರ್ ವಾರಾಗಿ ನಮ್ಮ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತೇವೆ. ನಿಮಗೆ ಗೊತ್ತಿದೆ, ಎಲ್ಲರೂ ನಂಬರ್ ವಾರಾಗಿ ಪುನಃ ತಮ್ಮ ತಮ್ಮ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬರುತ್ತಾರೆ. ಇಸ್ಲಾಮಿಗಳು, ಬೌದ್ಧಿಗಳು, ಕ್ರಿಶ್ಚಿಯನ್ನರು, ಎಷ್ಟೊಂದು ಜನ ಈಗ ಈ ಸೃಷ್ಟಿಗೆ ಬಂದಿದ್ದಾರೆ. ಜಗತ್ತಿನಲ್ಲಿ ಈಗ ಅನೇಕ ಭಾಷೆ ಇದೆ. ಮೊದಲು ಕೇವಲ ಒಂದೇ ಧರ್ಮ ಇತ್ತು. ಆ ಒಂದು ಧರ್ಮದ ಮೂಲಕ ಈಗ ಎಷ್ಟೊಂದು ಧರ್ಮ ಹುಟ್ಟಿಕೊಂಡಿದೆ. ಈ ಸಮಯದಲ್ಲಿ ಜಗತ್ತಿನಲ್ಲಿ ಎಷ್ಟೊಂದು ಜಗಳ, ಗಲಾಟೆ ನಡೆಯುತ್ತಿದೆ. ಎಲ್ಲರೂ ಪರಸ್ಪರ ಹೊಡೆದಾಡುತ್ತಿದ್ದಾರೆ, ಏಕೆಂದರೆ ಎಲ್ಲರೂ ಅನಾಥರಾಗಿ ಬಿಟ್ಟಿದ್ದಾರೆ. ಪರಮಾತ್ಮ ತಂದೆ ನಮಗೆ ಯಾವ ಸ್ವರ್ಗದ ಆಸ್ತಿಯನ್ನು ನೀಡುತ್ತಾರೋ ಅದನ್ನು ನಮ್ಮಿಂದ ಯಾರೂ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ. ಈ ಜ್ಞಾನ ಮಾರ್ಗದಲ್ಲಿ ಅಖಂಡ, ಅಟಲ, ಅಡೋಲರಾಗಿ ಇರಬೇಕು. ಮಾಯೆಯ ಬಿರುಗಾಳಿ ಅವಶ್ಯವಾಗಿ ಬರುತ್ತದೆ. ಯಾರು ಮೊದಲು ಜ್ಞಾನ ಮಾರ್ಗಕ್ಕೆ ಬಂದಿದ್ದಾರೋ ಅವರು ಎಲ್ಲಾ ಮಾತಿನ ಅನುಭವವನ್ನು ಮಾಡಿದ್ದಾರೆ. ಈಗ ಎಲ್ಲಾ ಕಾಯಿಲೆಗಳು ಸದಾ ಕಾಲಕ್ಕೋಸ್ಕರ ಸಮಾಪ್ತಿಯಾಗುತ್ತದೆ. ಆದ್ದರಿಂದ ಕರ್ಮದ ಲೆಕ್ಕಾಚಾರವನ್ನು ನೋಡಿ ಭಯಪಡಬೇಡಿ. ಹೆಚ್ಚು ಕಾಯಿಲೆ ಬಂದರೆ ಕಾಯಿಲೆಯನ್ನು ನೋಡಿ ಭಯಪಡಬೇಡಿ, ಏಕೆಂದರೆ ಇದು ಅಂತಿಮ ಲೆಕ್ಕಾಚಾರ ಆಗಿದೆ. ಪುನಃ ಯಾವ ಕಾಯಿಲೆಯೂ ಇರುವುದಿಲ್ಲ. ಈಗ ಎಲ್ಲಾ ವಿಕಾರಗಳು ಒಟ್ಟಿಗೆ ಬಂದು ನಮಗೆ ಕಾಟವನ್ನು ಕೊಡುತ್ತದೆ. ಈಗ ಎಲ್ಲಾ ವಿಕಾರಗಳು ಮನಸ್ಸಿನಲ್ಲಿ ಒಟ್ಟಿಗೆ ಉತ್ಪನ್ನ ಆಗುತ್ತದೆ. ಮಾಯೆ ವೃದ್ಧರನ್ನು ಯುವಕರನ್ನಾಗಿ ಮಾಡುತ್ತದೆ. ಮನುಷ್ಯರು ವಾನಪ್ರಸ್ಥವನ್ನು ಸ್ವೀಕಾರ ಮಾಡುತ್ತಾರೆ. ವಾನಪ್ರಸ್ಥವನ್ನು ಸ್ವೀಕಾರ ಮಾಡಿದಾಗ ಅಲ್ಲಿ ಸ್ತ್ರೀಯರು ಇರುವುದಿಲ್ಲ. ಸನ್ಯಾಸಿಗಳು ಕಾಡಿಗೆ ಹೋಗುತ್ತಾರೆ. ಕಾಡಿನಲ್ಲೂ ಕೂಡ ಸ್ತ್ರೀಯರು ಇರುವುದಿಲ್ಲ. ಸನ್ಯಾಸಿಗಳು ಸ್ತ್ರೀಯರ ಕಡೆ ನೋಡುವುದೇ ಇಲ್ಲ. ಸನ್ಯಾಸಿಗಳು ಭಿಕ್ಷೆಯನ್ನು ತೆಗೆದುಕೊಂಡು ಅಲ್ಲಿಂದ ಹೋಗಿಬಿಡುತ್ತಾರೆ. ಹಿಂದಿನ ಕಾಲದಲ್ಲಿ ಸನ್ಯಾಸಿಗಳು ಸ್ತ್ರೀಯರ ಕಡೆ ನೋಡುತ್ತಿರಲಿಲ್ಲ, ಏಕೆಂದರೆ ಸನ್ಯಾಸಿಗಳು ತಿಳಿದುಕೊಂಡಿದ್ದರು ಸ್ತ್ರೀಯರ ಕಡೆ ನೋಡಿದರೆ ಅವಶ್ಯವಾಗಿ ಬುದ್ಧಿ ಅವರ ಕಡೆ ಹೋಗುತ್ತದೆ ಎಂದು. ನಾವು ಪರಸ್ಪರ ಸೋದರ ಸೋದರಿಯಾಗಿದ್ದೇವೆ ಎಂದು ತಿಳಿದುಕೊಂಡಾಗ ಸೋದರ ಸೋದರಿಯ ಸಂಬಂಧದಲ್ಲೂ ಕೂಡ ಬುದ್ಧಿ ಆಕರ್ಷಿತ ಆಗುತ್ತದೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಅನ್ನುವ ದೃಷ್ಟಿಯಿಂದ ಎಲ್ಲರನ್ನೂ ನೋಡಬೇಕು. ಶರೀರದ ಹೆಸರೂ ಕೂಡ ನೆನಪಿಗೆ ಬರಬಾರದು. ಇದು ಬಹಳ ದೊಡ್ಡ ಗುರಿಯಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಉನ್ನತ ಸ್ಥಾನಕ್ಕೆ ಹೋಗಿ ತಲುಪಬೇಕು. ಈಗ ರಾಜಧಾನಿ ಸ್ಥಾಪನೆ ಆಗುತ್ತದೆ. ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ಈಗ ನೀವು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ಮಕ್ಕಳು ಹೇಳುತ್ತೀರಾ, ಬಾಬಾ ನಾನು ಲಕ್ಷ್ಮಿ ಆಗುತ್ತೇನೆ, ನಾರಾಯಣ ಆಗುತ್ತೇನೆ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಲಕ್ಷ್ಮಿಯಾಗಿ, ನಾರಾಯಣ ಆಗಿ ನನ್ನ ಶ್ರೀಮತದಂತೆ ನಡೆಯಿರಿ. ಮಾಯೆಯ ಬಿರುಗಾಳಿಯಂತೂ ಬರುತ್ತದೆ, ಆದರೆ ನೀವು ಕರ್ಮೇಂದ್ರಿಯದಿಂದ ಸ್ವಲ್ಪ ಕೂಡ ಪಾಪವನ್ನು ಮಾಡಬಾರದು. ಕೆಲವರಿಗೆ ದಿವಾಳಿ ಆಗುತ್ತದೆ. ಜ್ಞಾನ ಮಾರ್ಗಕ್ಕೆ ಬಂದಿರುವ ಕಾರಣ ನನಗೆ ದಿವಾಳಿ ಆಯಿತು ಎಂದು ತಿಳಿದುಕೊಳ್ಳಬೇಡಿ. ಇದೆಲ್ಲವೂ ಇಲ್ಲಿ ನಡೆಯುತ್ತದೆ. ಜ್ಞಾನ ಮಾರ್ಗಕ್ಕೆ ಬಂದಿದ್ದಕ್ಕೆ ದಿವಾಳಿ ಆಯಿತು ಎಂದು ಕೆಲವರು ಜ್ಞಾನ ಮಾರ್ಗವನ್ನೇ ಬಿಟ್ಟು ಹೋಗುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಲು ನಾನು ಬಂದಿದ್ದೇನೆ. ಕೆಲವೊಮ್ಮೆ ಮಕ್ಕಳು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತೀರಾ, ಅನ್ಯರಿಗೆ ಜ್ಞಾನವನ್ನು ಹೇಳುತ್ತೀರಾ, ಕೆಲವೊಮ್ಮೆ ಪುನಃ ದಿವಾಳಿಯಾಗಿ ಜ್ಞಾನ ಮಾರ್ಗದಿಂದ ಸಾಯುತ್ತೀರಾ. ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಒಳ್ಳೊಳ್ಳೆ ಮಕ್ಕಳು ಮಾಯೆಗೆ ವಶ ಆಗಿ ಕೆಳಗಡೆ ಬಿದ್ದು ಬಿಡುತ್ತಾರೆ. ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ, ನನ್ನ ಸೇವೆಯನ್ನು ಮಾಡುವಂತಹ ಮಕ್ಕಳೇ ನನಗೆ ಪ್ರಿಯ ಆಗಿದ್ದಾರೆ. ಯಾರು ಅನೇಕರಿಗೆ ಸುಖವನ್ನು ನೀಡುವಂತವರಾಗುತ್ತಾರೋ ಅಂತಹ ಮಕ್ಕಳನ್ನು ತಂದೆಯಾದ ನಾನು ನೆನಪು ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಎಂದು ಯಾರ ನಾಮರೂಪದಲ್ಲೂ ಸಿಕ್ಕಿ ಹಾಕಿಕೊಂಡು ಕುಲಕ್ಕೆ ಕಳಂಕವನ್ನು ತರುವಂತವರು ಆಗಬಾರದು. ಮಾಯೆಯ ಮೋಸಕ್ಕೆ ವಶಾಗಿ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ಕೊಡಬಾರದು. ಮಾಯೆಯ ಪೆಟ್ಟನ್ನು ತಿಂದು ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ಕೊಡಬಾರದು. ತಂದೆಯ ಮೂಲಕ ಸಮರ್ಥತೆಯ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಸದಾ ಹರ್ಷಿತರಾಗಿರುವಂತಹ ಸಂಸ್ಕಾರವನ್ನು ಈಗಲೇ ಸ್ವಯಂನಲ್ಲಿ ತುಂಬಿಕೊಳ್ಳಬೇಕು. ಸದಾ ಹರ್ಷಿತರಾಗಿರುವಂತಹ ಸಂಸ್ಕಾರವನ್ನು ಇಲ್ಲಿಂದಲೇ ಸ್ವಯಂನಲ್ಲಿ ತುಂಬಿಕೊಳ್ಳಬೇಕು.
ಈಗ ಪಾಪಾತ್ಮರ ಜೊತೆಗೆ ಕೊಡುವ ತೆಗೆದುಕೊಳ್ಳುವ ಯಾವುದೇ ಪ್ರಕಾರದ ವ್ಯವಹಾರವನ್ನು ಮಾಡಬಾರದು. ಕಾಯಿಲೆ ಮುಂತಾದದ್ದನ್ನು ನೋಡಿ ಭಯ ಪಡಬಾರದು. ಈಗಲೇ ನಾವು ನಮ್ಮ ಸಂಪೂರ್ಣ ಲೆಕ್ಕಾಚಾರವನ್ನು ಇಲ್ಲೇ ಚುಕ್ತ ಮಾಡಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ ವಿಲ್ ಪವರ್ನ ಮೂಲಕ ಸೆಕೆಂಡ್ನಲ್ಲಿ ವ್ಯರ್ಥಕ್ಕೆ ಪುಲಿಸ್ಟಾಪನ್ನು ಇಡುವಂತಹ ಅಶರೀರಿಗಳಾಗಿ, ಸೆಕೆಂಡ್ನಲ್ಲಿ ಅಶರೀರಿಯಾಗಲು ಫೌಂಡೇಶನ್ ಆಗಿದೆ ಬೇಹದ್ದಿನ ವೈರಾಗ್ಯ ವೃತ್ತಿ. ಬೇಹದ್ದಿನ ವೈರಾಗ್ಯ ವೃತ್ತಿ ಅನ್ನುವಂಥದ್ದು ಯೋಗ್ಯ ಭೂಮಿಯಾಗಿದೆ. ಈ ವೈರಾಗ್ಯ ಎಂತಹ ಯೋಗ್ಯ ಭೂಮಿಯಾಗಿದೆ ಅಂದರೆ, ಈ ಯೋಗ್ಯ ಭೂಮಿಯಲ್ಲಿ ಎಂತಹ ಬೀಜವನ್ನು ಹಾಕುತ್ತೀರೋ ಆ ಬೀಜದ ಮೂಲಕ ತಕ್ಷಣ ಫಲ ಹುಟ್ಟುತ್ತದೆ ಅಂದ ಮೇಲೆ, ಈಗ ನಿಮ್ಮಲ್ಲಿ ಎಷ್ಟು ವಿಲ್ ಪವರ್ ಇರಬೇಕು ಅಂದರೆ, ನೀವು ಸಂಕಲ್ಪವನ್ನು ಮಾಡಿದ ತಕ್ಷಣ ವ್ಯರ್ಥ ಸೆಕೆಂಡ್ನಲ್ಲಿ ಸಮಾಪ್ತಿಯಾಗಿ ಬಿಡಬೇಕು. ನಿಮ್ಮಲ್ಲಿ ಎಷ್ಟು ವಿಲ್ ಪವರ್ ಇರಬೇಕು ಅಂದರೆ, ಈಗ ವ್ಯರ್ಥ ಸಮಾಪ್ತಿಯಾಗಬೇಕು ಎಂದು ಸಂಕಲ್ಪವನ್ನು ಮಾಡಿದರೆ ಒಂದು ಸೆಕೆಂಡ್ನಲ್ಲಿ ವ್ಯರ್ಥ ಸಮಾಪ್ತಿಯಾಗಿ ಬಿಡಬೇಕು. ಯಾವಾಗ ಬೇಕೋ ಆಗ, ಎಲ್ಲಿ ಬೇಕೋ ಅಲ್ಲಿ, ಯಾವ ಸ್ಥಿತಿಯಲ್ಲಿ ಮನಸ್ಸನ್ನು ಸ್ಥಿತ ಮಾಡಬೇಕು ಎಂದು ಬಯಸುತ್ತೀರೋ ಸೆಕೆಂಡ್ನಲ್ಲಿ ಮನಸ್ಸನ್ನು ಆ ಸ್ಥಿತಿಯಲ್ಲಿ ಸ್ಥಿತ ಮಾಡಲು ನಿಮಗೆ ಸಾಧ್ಯ ಆಗಬೇಕು. ಸೇವೆ ಕೂಡ ನಿಮ್ಮನ್ನು ತನ್ನ ಕಡೆ ಸೆಳೆಯಬಾರದು. ಸೆಕೆಂಡ್ನಲ್ಲಿ ಪುಲಿಸ್ಟಾಪನ್ನು ಇಡಲು ನಿಮಗೆ ಸಾಧ್ಯ ಆಗಬೇಕು. ಆಗ ಸಹಜವಾಗಿ ಅಶರೀರಿ ಆಗುತ್ತೀರಾ. ಇಂದಿನ ಶ್ಲೋಗನ್ ಆಗಿದೆ, ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅಂದರೆ ಕೆಟ್ಟಿದ್ದನ್ನು ಸರಿಪಡಿಸುವಂತವರಾಗಿ. ಈಗ ಏನೆಲ್ಲ ಕೆಟ್ಟು ಹೋಗಿದೆಯೋ ಅದೆಲ್ಲವನ್ನು ಸರಿಪಡಿಸಿದರೆ ನಾವು ಪರಮಾತ್ಮ ತಂದೆಯ ಸಮಾನ ಆಗಲು ಸಾಧ್ಯ. ಈಗ ಈ ಸಂಪೂರ್ಣ ಸೃಷ್ಟಿಯೇ ಕೆಟ್ಟು ಹೋಗಿದೆ. ಸೃಷ್ಟಿಯಲ್ಲಿರುವಂತಹ ಎಲ್ಲ ಆತ್ಮರು ಕೆಟ್ಟವರಾಗಿದ್ದಾರೆ ಅಂದ ಮೇಲೆ ಸೃಷ್ಟಿಯನ್ನೂ ಕೂಡ ನಾವೀಗ ಒಳ್ಳೆಯ ಸೃಷ್ಟಿಯನ್ನಾಗಿ ಮಾಡಬೇಕು. ಕೆಟ್ಟು ಹೋದಂತಹ ಆತ್ಮರನ್ನು ಕೂಡ ಒಳ್ಳೆಯವರನ್ನಾಗಿ ಮಾಡಬೇಕು. ಆಗ ನಾವು ಪರಮಾತ್ಮ ತಂದೆಯ ಸಮಾನ ಆಗಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.